नमस्कार वीक्षकरे, आस्ट्रेलिया आतिथ्य अक्टोबर नवंबर अवधि नड़यलिरुव 2022 आईसीसी टी20 विश्वकप टूर्नी भारत तंडद आय्के विचारदल्ली चर्चे जोरागिदे। माजी आटगाररु क्रिकेट पंडितरु ई बग्गे तम्म अनिसिकेयन्नु ईगागले होरहाकुत्तिद्दारे। इदीग भारत तंडद माजी आटगार गौतम गंभीर भारत तंडद अग्र मूरु ब्याटिंग क्रमांकगळिगे ब्याट्स्मन्गळन्नु हेसरिसिद्दारे। गंभीर भारत तंडक्के अदिष्टो पंद्यगळन्नु गेल्लिसिकोट्टिद्द स्टार आटगाररन्नु कैबिट्टु इव आटगाररन्नु आय्के माडुव मूलक अच्चरि मूडिसिद्दारे। अष्टक्कू गंभीर हेसरिसिरुव आटगाररु यारु यारु अंत नावीग तोरिस्तीवि। अदक्कू मुंचे नीविन्नु नम्म चानल्गे सब्स्क्रैब् आगिल्ल अंद्रे दयविट्टु सब्स्क्रैब् आगि पक्कदल्लिरुव बेल् बटन् अन्नु ओत्ति 2022 र ICC T20 विश्वकप् टूर्निगे भारत तंडद अग्र मूरु ब्याटिंग् क्रमांकगळिगे ब्याट्स्मन् गळन्नु हेसरिसिरुव माजि क्रिकेटिग गौतम गंभीर, विराट् कोह्लि हागू KL राहुल् रवरन्नु कैबिट्टिद्दारे। 2022 र इंडियन् प्रीमियर् लीग् टूर्नियल्लि इशान् किशन् हेळिकोळ्ळुवंत ब्याटिंग् प्रदर्शनवन्नु तोरुवल्लि विफल ಆದರೆ ಪ್ರಸ್ತುತ ದಕ್ಷಿಣ ಆಫ್ರಿಕಾ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ। ಈ ಹಿನ್ನೆಲೆಯಲ್ಲಿ ಗಂಭೀರ್ ಇಶಾನ್ ಕಿಶನ್ ರವರನ್ನು ತಮ್ಮ ನೆಚ್ಚಿನ ಆಟಗಾರರ ಪಟ್ಟಿಯಲ್ಲಿ ಆರಿಸಿದ್ದಾರೆ। ರೋಹಿತ್ ಶರ್ಮಾ ಜೊತೆಗೆ ಇಶಾನ್ ಕಿಶನ್ ರವರನ್ನು ಇನ್ನಿಂಗ್ಸ್ ಆರಂಭಿಸಲು ಆಯ್ಕೆ ಮಾಡಿದ ಟೀಮ್ ಇಂಡಿಯಾದ ಮಾಜಿ ಆರಂಭಿಕ ಆಟಗಾರ ವಿರಾಟ್ ಕೊಹ್ಲಿಯ 3ನೇ ಬ್ಯಾಟಿಂಗ್ ಕ್ರಮಾಂಕಕ್ಕೆ ಸೂರ್ಯಕುಮಾರ್ ಯಾದವ್ ಅವರನ್ನು ಆಯ್ಕೆ ಮಾಡಿದ್ದಾರೆ। ಇನ್ನು ವಿರಾಟ್ ಕೊಹ್ಲಿ ಅವರಿಗೆ 4ನೇ ಕ್ರಮಾಂಕದಲ್ಲಿ ಸ್ಥಾನ ನೀಡಿದ್ದಾರೆ। ಇತ್ತೀಚೆಗೆ ಈ ಬಗ್ಗೆ ಮಾತನಾಡಿದ ಗಂಭೀರ್, ಮುಂಬರುವ ICC T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲು ಇಶಾನ್ ಕಿಶನ್ ಮತ್ತು ನಾಯಕ ರೋಹಿತ್ ಶರ್ಮಾ ಅವರನ್ನು ಆರಿಸಿದ್ದೇನೆ। 3ನೇ ಕ್ರಮಾಂಕಕ್ಕೆ ಸೂರ್ಯಕುಮಾರ್ ಸೂಕ್ತ ಎಂದು ಹೇಳಿದ್ದಾರೆ। ವಿರಾಟ್ ಕೊಹ್ಲಿ ಸದ್ಯ ಫಾರ್ಮ್ ಕಳೆದುಕೊಂಡಿದ್ದಾರೆ। ಈ ಹಿನ್ನೆಲೆಯಲ್ಲಿ ಗಂಭೀರ್ ಮಾಜಿ ನಾಯಕನನ್ನು ತಮ್ಮ ಅಗ್ರ 3 ಕ್ರಮಾಂಕಗಳಿಂದ ಹೊರಗಿಟ್ಟಿದ್ದಾರೆ। ಇನ್ನು 2022 ರ ಐಪಿಎಲ್ ಟೂರ್ನಿಯಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ 600 ಕ್ಕೂ ಹೆಚ್ಚು ರನ್ ಗಳಿಸಿದ್ದ KL ರಾಹುಲ್ ರವರನ್ನು ಗಂಭೀರ್ ಕೈಬಿಡುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ। 15ನೇ ಆವೃತ್ತಿ ಐಪಿಎಲ್ ಟೂರ್ನಿಯಲ್ಲಿ ಪರ್ಪಲ್ ಕ್ಯಾಪ್ ಗೆದ್ದ ಹೊರತಾಗಿಯೂ ಲೆಗ್ ಸ್ಪಿನ್ನರ್ ರಜವೇಂದ್ರ ಚಾಲ್ ರವರ ಪ್ರಸ್ತುತ ಫಾರ್ಮ್ ಬಗ್ಗೆ ಮಾತನಾಡಿರುವ ಗಂಭೀರ್ ಕಳವಳ ವ್ಯಕ್ತಪಡಿಸಿದ್ದಾರೆ। ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ ಟಿ20 ಪಂದ್ಯದಲ್ಲಿ ಚಾಲ್ 4 ಓವರ್ಗಳಲ್ಲಿ 49 ರನ್ ನೀಡುವ ಮೂಲಕ ಒಂದೇ ಒಂದು ವಿಕೆಟ್ ಕಬಳಿಸಿದ್ದರು। ನೀವು 4 ಓವರ್ಗಳಿಗೆ 50 ರನ್ ನೀಡುವುದಾದರೆ ಈ ಸನ್ನಿವೇಶದಲ್ಲಿ ತಂಡದ ಗೆಲುವಿಗಾಗಿ ಕನಿಷ್ಠ 3 ವಿಕೆಟ್ ಪಡೆಯಬೇಕಾಗುತ್ತದೆ। ಆದರೆ ಬೌಲ್ ಮಾಡಿದ 4 ಓವರ್ಗಳಲ್ಲಿ 40 ರಿಂದ 50 ರನ್ ನೀಡುವ ಮೂಲಕ ಒಂದು ವಿಕೆಟ್ ಕಿತ್ತರೆ ಏನು ಪ್ರಯೋಜನ ಎಂದು ಗಂಭೀರ್ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ। ಪ್ರಿಯ ವೀಕ್ಷಕರೇ, ಟಿ20 ವರ್ಲ್ಡ್ ಕಪ್ ನ ಮೊದಲ 3 ಕ್ರಮಾಂಕಕ್ಕೆ ಗಂಭೀರ್ ರವರ ಈ ಆಯ್ಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ।